ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಖಾಲಿರುವಂತಹ ಕ್ಲರ್ಕ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಆ ನೇಮಕಾತಿ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ವೀಕ್ಷಣೆ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೇ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ DLSA ಬಾಗಲಕೋಟೆಯಿಂದ ಈ ಒಂದು ಹೊಸ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಸೊ ಇದರಲ್ಲಿ ಖಾಲಿ ಇರುವಂತಹ ಆಫೀಸ್ ಅಸಿಸ್ಟೆಂಟ್ಸ್ ಅಥವಾ ಕ್ಲರ್ಕ್ ಮತ್ತು ಆಫೀಸ್ ಪಿವನ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಇದು ಟೆಂಪ್ರರಿ ಬೇಸಿಸ್ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದು, ಮಾಸಿಕವಾಗಿ ವೇತನವನ್ನು, ಕ್ರೋಢೀಕೃತ ವೇತನವನ್ನು ನೀಡಲಾಗುತ್ತೆ. ಸೊ ಹುದ್ದೆಗಳ ವಿವರವನ್ನು ನಾವು ಮೊದಲು ನೋಡೋದಾದರೆ, ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಅಂತೇಳಿ ಎರಡು ಹುದ್ದೆಗಳು ಇರುತ್ತೆ. ಸೊ ಇದಕ್ಕೆ UGC ರೆಕಗ್ನೈಸ್ಡ್ ಆಗಿರ್ತಕ್ಕಂಥ ಯಾವುದೇ ಸಂಸ್ಥೆಯಿಂದ ಗ್ರ್ಯಾಜುಯೇಷನ್ ಮುಗಿಸಿರಬೇಕು ಅನ್ನುವಂಥದ್ದು, ಹಾಗೇ ವರ್ಡ್ ಪ್ರೊಸೆಸಿಂಗ್ ಸ್ಕಿಲ್ಸ್ ಮತ್ತು ಕಂಪ್ಯೂಟರ್ ಆಪರೇಟಿಂಗ್ ಎಬಿಲಿಟಿ ಇರಬೇಕಾಗತ್ತೆ. ಸೊ ಹಾಗೇ ಟೈಪಿಂಗ್ ಸ್ಕಿಲ್ ಇರಬೇಕಾಗತ್ತೆ. ಸೊ ಇದು ಬೇಸಿಕ್ ಆಗಿ ಬೇಕಿರತಕ್ಕಂಥ ಕ್ವಾಲಿಫಿಕೇಷನ್. ಮತ್ತು ಆಫೀಸ್ ಪಿವನ್ ಎರಡು ಹುದ್ದೆಗಳು ಇರುತ್ತೆ, ಇದಕ್ಕೆ ಯಾವುದೇ ಸ್ಪೆಷಲ್ ಸ್ಕಿಲ್ಸ್ ಅವಶ್ಯಕತೆ ಇಲ್ಲ. 10ನೇ ತರಗತಿಯನ್ನು ಮುಗಿಸಿದ್ರೆ ಸಾಕಾಗುತ್ತೆ. ಸೊ ವೇತನ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ 19,695 ರೂಪಾಯಿ ಮಾಸಿಕ ಕ್ರೋಢೀಕೃತ ವೇತನ, ಹಾಗೆ ಆಫೀಸ್ ಪಿವನ್ ಹುದ್ದೆಗಳಿಗೆ 15,884 ರೂಪಾಯಿ ಇರುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಅಂದರೆ October 3 ಒಳಗಾಗಿ ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಇದರ ನೇರವಾಗಿ ಅಥವಾ ಪೋಸ್ಟ್ ಮುಖಾಂತರನೂ ಕೂಡ ಕಳಿಸ್ಕೊಡ್ಬೋದು. ಸೊ ಅರ್ಜಿ ಕಳಿಸ್ಕೊಡುವಂತಹ ಪ್ರಮುಖ ಒಂದು ವಿಳಾಸ ಅಂತಂದರೆ, ಮೆಂಬರ್ ಸೆಕ್ರೆಟರಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ, ADR ಬಿಲ್ಡಿಂಗ್, ಡಿಸ್ಟಿಕ್ ಕೋರ್ಟ್ ಪ್ರಿಮೈಸಸ್, ಬಾಗಲಕೋಟೆ. ಸೊ ಇದಕ್ಕೆ ಕಚೇರಿಯ ಅವಧಿಯಲ್ಲಿ ಅರ್ಜಿಯನ್ನು ತಂದು ಕೊಡಬಹುದು. ಸೊ ಇದರಲ್ಲಿ ಅಪ್ಲಿಕೇಶನ್ ಫಾರಮ್ ಕೂಡ ಇದೆ ನೋಟಿಫಿಕೇಷನಲ್ಲಿ, ಅದನ್ನು ನೀವು ಪ್ರಿಂಟೌಟ್ ತೊಗೊಂಡು ಅದಕ್ಕೆ ಎಲ್ಲ ಅಗತ್ಯ ನಮೂನೆಗಳನ್ನು, ಇದು ಅಗತ್ಯ ಕಾಲಮ್ಗಳನ್ನು ತುಂಬಿ ಫೋಟೋವನ್ನು ಅಟ್ಯಾಚ್ ಮಾಡಿ ಸೊ ಸಬ್ಮಿಷನ್ ಮಾಡಬೇಕಾಗತ್ತೆ. ಆಸಕ್ತರು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ, ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ಪಡೆದುಕೊಂಡು ಅಪ್ಲಿಕೇಶನ್ನ ಮುದ್ರಿಸಿಕೊಂಡು ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ನಿಗದಿತ ದಿನಾಂಕದ ಒಳಗೆ ಈ ಒಂದು ವಿಳಾಸಕ್ಕೆ ಸಲ್ಲಿಸಬಹುದು. ಇದಿಷ್ಟು ಕೂಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಖಾಲಿರುವಂತಹ ಹುದ್ದೆಗಳ ಮಾಹಿತಿಯಾಗಿದ್ದು, ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.